ನಮಸ್ಕಾರ ರಾಯ್ರೆ. ಓಹ್ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಇದ್ದಕ್ಕಿದ್ದಂಗೆ ದತ್ತು ತಗೊಳ್ಳೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದಿರಲ್ಲ. ಈಗಾಗಲೇ ತಡವಾಗ್ಬಿಟ್ಟಿದೆ. ನಿಜ ಹೇಳಬೇಕು ಅಂದ್ರೆ ನಮ್ ಬೀಗರ್ ಈ ವಿಚಾರ ನನಗೆ ಜ್ಞಾಪಕ ಮಾಡದೆ ಹೋಗಿದ್ರೆ ನನಗಿದು ಹೊಳಿತಾನೆ ಇರ್ಲಿಲ್ಲ. ಆದ್ರೂ ಕೆಲಸ್ತಾಳ್ನ? ಅವನು ಕೆಲಸದಾಳಲ್ಲ, ನನ್ನ ಪ್ರಾಣ. ನನ್ನ ಹೊಟ್ಟೆಲಿ ಹುಟ್ಟದೆ ಹೋದ್ರು ಮಗನಿಗಿಂತಲೂ ಹೆಚ್ಚು. ನನ್ನ ಮಾತು ಅಂದ್ರೆ ಅವನಿಗೆ ವೇರವಾಕ್ಯ. ಅಂದ್ರೆ ರಾಮನ್ಗೆ ಹನುಮಂತ ಇದ್ದಂಗೆ? ಅಲ್ಲ, ದಶರಥನಿಗೆ ಶ್ರೀರಾಮಚಂದ್ರ ಇದ್ದಾಗೆ. ಅಂತ ಅಪರಂಜಿ ಕ್ಯಾರೆಕ್ಟರ್ ಏನು ಅಲ್ಲ ಬಿಡಿ ಮಾವಯ್ಯ. ಅಳಿ ಅಂದ್ರೆ ನನ್ ಮೇಲೆ ಯಾಕೆ ಕೂಗ್ತೀರಾ? ಅವನ ಎಂಥ ನಂಬಿಕೆ ದ್ರೋಹಿ ಅನ್ನೋದನ್ನ ನೀವೇ ನೋಡಿ. ಏಯ್ ಬರಲಿ. ಏನಾಯ್ತು ಪುಟ್ಟ? ಏನಾಯ್ತಲ್ಲ? ನಾನ್ ಬರಲ್ಲ ಅಂದ್ರೇನು? ಅವ್ರನ್ನ ಹೊಡೆದು ಬಡ್ದು ಕರ್ಕೊಂಡ್ ಬಂದ್ರು. ಮೈ ಮಾರ್ಕೊಂಡು ಬದ್ಕೊಳ್ಳೋನ ಹೊಡೆದು ಬಡ್ದು ಕರ್ಕೊಂಡ್ ಬರ್ದೆ ಇನ್ನೇನ್ ಆರತಿ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರ? ಚೆನ್ನಾಗಿದೆ ಮಾವಯ್ಯ. ಮನೆ ಅಳಿಯ ನೆದೆಗೆ ಒಬ್ಬ ಕೆಲಸದವನು ಒದೆಯೋದು, ಅದನ್ನ ನೋಡ್ಕೊಂಡು ನೀವು ಮೌನವಾಗಿರೋದು ತುಂಬಾ ಚೆನ್ನಾಗಿ. ಇಷ್ಟೆಲ್ಲ ನಡೆದ ಮೇಲೂ ಈ ಕೊಂಪೆ ಕೆಳಗಡೆ ಒಂದು ನಿಮಿಷ ಕೂಡ ಇರಬಾರ್ದು ಕಣೋ. ನಡಿ ಹೋಗೋಣ. ಮಾತಾಡಿಯಪ್ಪ, ನಾವು ಮನೆ ಬಿಟ್ಟು ಹೋಗ್ಬೇಕು ಅಥವಾ ಇವನನ್ನ ಮನೆಯಿಂದ ಆಚೆ ಕಳಿಸ್ತೀರೋ ನೀವೇ ನಿರ್ಧಾರ ಮಾಡಿ. ತಪ್ಪು ಮಾಡಿದ್ರು ಸರಿ, ತಲೆ ತಗ್ಸಾಗಿ ಮಾಡಿದ್ರು ಸರಿ, ಕಂಠೀರವ ಇಲ್ಲೇ ಇರ್ತಾನೆ. ಇಷ್ಟ ಇಲ್ದವರು ಯಾರಾದರೂ ಸರಿ, ಯಾವುದೇ ಅಭ್ಯಂತರ ಇಲ್ಲದೆ ಇಲ್ಲಿಂದ ಹೊರಡಬಹುದು. ವಾರಕ್ಕೊಂದ್ಸಲ ಹೇಳದೆ ಕೇಳದೆ ಹೋಗ್ತಿದ್ಯಲ್ಲ, ಇವಳ ಮನೆಗೆನಾ? ಹಣ ತಗೊಂಡು ಹೋಗ್ತಿದ್ಯಲ್ಲ, ಇವಳಿಗೋಸ್ಕರನಾ? ಹೌದು. ಒಂದೇ ಸಲ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡು, ಗೊತ್ತಾಯ್ತಾ? ಅಪ್ಪಾಜಿ, ಏನು? ಒಂದು ವೇಳೆ ಅವಳೇ ನಾನು ಬಿಡ್ತೀನಿ ಅಂದ್ರು ನಾನು ಅವಳು ಬಿಡಕ್ಕೆ ರೆಡಿ ಇಲ್ಲ. ಇವ್ರ ಮನೆ ಜಗಳದಲ್ಲಿ ನಾವೆಲ್ಲ ಯಾಕೆ? ಬನ್ನಿ ಹೋಗುವ. ಆಯ್ತು ನಡೀರಿ. ಕಂಠಿ, ನನ್ನ ಮಾತು ಕೇಳು, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಅವಳನ್ನ ಬಿಟ್ಬಿಡು. ಅಂದ್ರೆ ಅವಳು ನನಗಿಂತ ಹೆಚ್ಚಾಗ್ಬಿಟ್ಲ ನಿನಗೆ? ಮಗನ್ ಬಿಡಿ ಅಪ್ಪಾಜಿ, ನೀವು ನನ್ನ ಭಾಗದ ದೇವ್ರು. ಮತ್ತೆ ಹಠ ಯಾಕೆ ಮಾಡ್ತಾ ಇದೀಯ? ಅವಳು ಬಿಟ್ಬಿಡು. ಆಗಲ್ಲ ಅಪ್ಪಾಜಿ, ಅವಳು ನನ್ನ ಪ್ರಾಣ. ತುಂಬಾ ದೊಡ್ಡ ಮನುಷ್ಯ ಕಣಯ್ಯ, ಒಳ್ಳೆ ಮರ್ಯಾದೆ ಕೊಟ್ಟುಬಿಟ್ಟೆ. ನಿಂಗೋಸ್ಕರ ನನ್ನ ಹೆತ್ತ ಮಗಳನ್ನೇ ದೂರ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೆ, ಆದ್ರೆ ನೀನು ಏನು? ಇದು ನೀನು ಇವ್ರ ಮಾತನ್ನ ಮೀರ್ತಾ ಇದೀಯಾ? ನನ್ ಮಾತು ಕೇಳಪ್ಪ. ಜಾನಕಿ, ಅವನ ಹತ್ರ ಏನೇ ಮಾತು, ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಅವನು ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯ. ಬಿಡ,